ಹೊಲಿಗೆ ಯಂತ್ರದ ದೈನಂದಿನ ನಿರ್ವಹಣೆ ಹೊಲಿಗೆ ಯಂತ್ರಕ್ಕೆ ದೈನಂದಿನ ತೈಲ ಲೇಪಿಸುವಿಕೆಯಿಂದ ಯಂತ್ರ ಕಾರ್ಯಾಚರಣೆಯಲ್ಲಿ ಸ್ಥಿರವಾಗಿದೆ ಎಂದು ಖಾತ್ರಿಗೊಳಿಸುತ್ತದೆ ದೈನಂದಿನ ತೈಲ ಲೇಪಿಸುವಿಕೆಯ ಹೆಚ್ಚುವರಿ ಪ್ರಯೋಜನ ಏನೆಂದರೆ ಯಂತ್ರಕ್ಕೆ ವಿರಳವಾಗಿ ನಿರ್ವಹಣೆ ಅಗತ್ಯವಿರುತ್ತದೆ ಉದ್ದೇಶಗಳು ಈ ಪಾಠದ ಕೊನೆಯಲ್ಲಿ ಇದನ್ನು ನೀವು ಕಲಿಯುವಿರಿ ಟ್ವೀಸರ್ಸ್ ತೈಲ ಮತ್ತು ಸೀಮೆಎಣ್ಣೆ ಮಿಶ್ರಣ ಮತ್ತು ತೈಲದ ಡಬ್ಬಿಯೊಂದಿಗೆ ಹೊಲಿಗೆ ಯಂತ್ರದ ತೈಲ ಲೇಪಿಸುವಿಕೆಯನ್ನು ನಿರ್ವಹಿಸಲು ವಸ್ತುವನ್ನು ಬಳಸಿ ತೈಲ ಲೇಪಿಸುವಿಕೆಯ ನಂತರ ಹೊಲಿಗೆ ಯಂತ್ರದ ಭಾಗಗಳನ್ನು ಸ್ವಚ್ಛಗೊಳಿಸಲು ನಿಮಗೆ ದೈನಂದಿನ ಹೊಲಿಗೆ ಯಂತ್ರದ ತೈಲ ಲೇಪಿಸುವಿಕೆಗೆ ಅಗತ್ಯವಿರುವ ಸಾಧನಗಳು ಮತ್ತು ವಸ್ತುಗಳು ಯಾವುದೆಂದರೆ ಟ್ವೀಸರ್ಸ್ ತೈಲದ ಡಬ್ಬಿ ಶುದ್ಧವಾದ ಬಟ್ಟೆ ಮತ್ತು ಸಮಾನ ಪ್ರಮಾಣದಲ್ಲಿ ತೈಲ ಮತ್ತು ಸೀಮೆ ಎಣ್ಣೆ ಹೊಲಿಗೆ ಯಂತ್ರದ ಬಳಿ ಈ ಸಾಧನಗಳನ್ನು ಮತ್ತು ವಸ್ತುಗಳನ್ನು ಇರಿಸಿಕೊಳ್ಳಿರಿ ಹೊಲಿಗೆ ಯಂತ್ರದ ದೈನಂದಿನ ನಿರ್ವಹಣೆಯನ್ನು ಹತ್ತು ಸುಲಭ ಹಂತಗಳಲ್ಲಿ ಮಾಡಬಹುದಾಗಿದೆ ಹಂತ ಒಂದು ಮೊದಲು ಸೀಮೆಎಣ್ಣೆ ಮತ್ತು ತೈಲವನ್ನು ಸಮಾನ ಪ್ರಮಾಣದಲ್ಲಿ ಬೆರೆಸಿ ತೈಲದ ಡಬ್ಬಿಯನ್ನು ಮಾಡಿಕೊಳ್ಳಿ ಹಂತ ಎರಡು ಯಂತ್ರದ ತಲೆಯ ಮೇಲಿರುವ ರಂಧ್ರಗಳಲ್ಲಿ ತೈಲ ಮತ್ತು ಸೀಮೆಎಣ್ಣೆ ಮಿಶ್ರಣದ ಕೆಲವು ಹನಿಗಳನ್ನು ಹನಿಸಿರಿ ನಂತರ ಸೂಜಿ ಬಾರ್ ಮತ್ತು ಪ್ರೆಸ್ಸರ್ ಬಾರ್ ಮೇಲೆ ಹಂತ ಮೂರು ನಿಯಂತ್ರಕ ಚಕ್ರದ ಬಳಿ ಇರುವ ಮೇಲಿನ ಕುಳಿಯೊಳಗೆ ನಂತರ ನಿಯಂತ್ರಕ ಚಕ್ರದ ಯಂತ್ರವನ್ನು ಸೇರಿಕೊಂಡಿರುವ ಜಾಗದಲ್ಲಿ ತೈಲದ ಕೆಲವು ಹನಿಗಳನ್ನು ಹನಿಸಿರಿ ಹಂತ ನಾಲ್ಕು ಯಂತ್ರದ ಬದಿಯಲ್ಲಿರುವ ತಟ್ಟೆಯನ್ನು ಜಾರಿಸಿಟ್ಟು ಒಳಗಡೆ ಇರುವ ಭಾಗಕ್ಕೆ ತೈಲವನ್ನು ಬಿಡಿ ಹಂತ ಐದು ಮುಂದಿರುವ ತಟ್ಟೆಯ ರಂಧ್ರಗಳಲ್ಲಿ ತೈಲ ಹಾಕಿರಿ ಹಂತ ಆರು ಈಗ ಗಂಟಲು ತಟ್ಟೆಯ ರಂಧ್ರದಲ್ಲಿ ತೈಲ ಹಾಕಿರಿ ಗಂಟಲು ತಟ್ಟೆಯಲ್ಲಿನ ರಂಧ್ರವು ನಿರ್ಬಂಧಿಸಲ್ಪಟ್ಟಿದೆ ಎಂದು ನಿಮಗೆ ಕಂಡಾಗ ರಂಧ್ರವನ್ನು ತೆರವುಗೊಳಿಸಲು ಟ್ವೀಸರ್ಸ್ಗಳನ್ನು ಬಳಸಿ ಹಂತ ಏಳು ಯಂತ್ರದ ತಲೆಯನ್ನು ಮೇಲಕ್ಕೆ ವಾಲಿಸಿ ಯಂತ್ರದ ತಲೆಯ ಕೆಳಭಾಗದಲ್ಲಿ ನೀವು ನೋಡುವ ಎಲ್ಲಾ ತಿರುಗುವ ಭಾಗಗಳಲ್ಲಿ ತೈಲ ಹಾಕಿರಿ ಯಂತ್ರದ ತಡಿಗೆ ಯಂತ್ರದ ತಲೆಯನ್ನು ತನ್ನಿ ಹಂತ ಎಂಟು ಮುಂದೆ ಯಂತ್ರದ ವೇದಿಕೆಯನ್ನು ತೈಲ ಹಾಕಿರಿ ಹಂತ ಒಂಬತ್ತು ಹೊರಮೈ ಮೇಲೆ ಯಾವ ತೈಲ ಇರದ ಹಾಗೆ ಯಂತ್ರದ ತಡಿಯನ್ನು ಒಂದು ಶುದ್ಧ ಬಟ್ಟೆಯಿಂದ ಒರೆಸಿರಿ ಹಂತ ಹತ್ತು ನಿಮ್ಮ ಕಡೆಗೆ ನಿಯಂತ್ರಕ ಚಕ್ರವನ್ನು ತಿರುಗಿಸಿರಿ ಮತ್ತು ಪ್ರೆಸ್ಸರ್ ಕಾಲು ಹಾಗೂ ಸೂಜಿಯನ್ನು ಸ್ವಚ್ಛಗೊಳಿಸಲು ಯಂತ್ರವನ್ನು ಮಾದರಿ ಬಟ್ಟೆಯಿಂದ ಚಲಾಯಿಸಿರಿ ಈಗ ನಾವು ಈ ತರಗತಿಯ ಕೊನೆಗೆ ಬಂದಿದ್ದೇವೆ ನಾವು ಕಲಿತಿದ್ದನ್ನು ಪುನಃ ಸ್ಮರಣೆ ಮಾಡೋಣ ಹೊಲಿಗೆ ಯಂತ್ರದ ದೈನಂದಿನ ನಿರ್ವಹಣೆಯನ್ನು ಹತ್ತು ಸುಲಭ ಹಂತಗಳಲ್ಲಿ ಮಾಡಬಹುದಾಗಿದೆ ಹಂತ ಒಂದು ಸೀಮೆಎಣ್ಣೆ ಮತ್ತು ತೈಲವನ್ನು ಸಮಾನ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಮತ್ತು ತೈಲದ ಡಬ್ಬಿಯಲ್ಲಿ ಸಿದ್ಧ ಮಾಡಿಕೊಳ್ಳಿ ಹಂತ ಎರಡು ಯಂತ್ರದ ತಲೆಯ ಮೇಲೆ ಇರುವ ರಂಧ್ರಗಳಲ್ಲಿ ಮತ್ತು ಸೂಜಿ ಬಾರ್ ಪ್ರೆಸ್ಸರ್ ಬಾರ್ ಮೇಲೆ ತೈಲದ ಕೆಲವು ಹನಿಗಳನ್ನು ಹನಿಸಿರಿ ಹಂತ ಮೂರು ನಿಯಂತ್ರಕ ಚಕ್ರದ ಬಳಿ ಇರುವ ಮೇಲಿನ ಕುಣಿಯೊಳಗೆ ನಂತರ ನಿಯಂತ್ರಕ ಚಕ್ರ ಯಂತ್ರವನ್ನು ಸೇರಿಕೊಂಡಿರುವ ಜಾಗವನ್ನು ತೈಲದ ಕೆಲವು ಹನಿಗಳನ್ನು ಹಾಕಿರಿ ಹಂತ ನಾಲ್ಕು ಯಂತ್ರ ಬದೆಯಲ್ಲಿರುವ ತಟ್ಟೆಯನ್ನು ಜಾರಿಸಿರಿ ಮತ್ತು ಒಳಗಡೆ ಇರುವ ಭಾಗಕ್ಕೆ ತೈಲವನ್ನು ಬಿಡಿ ಹಂತ ಐದು ಮುಂದಿರುವ ತಟ್ಟೆಯ ರಂಧ್ರಗಳಲ್ಲಿ ತೈಲ ಹಾಕಿರಿ ಹಂತ ಆರು ಗಂಟಲು ತಟ್ಟೆಯ ರಂಧ್ರದಲ್ಲಿ ತೈಲ ಹಾಕಿರಿ ಹಂತ ಏಳು ಯಂತ್ರದ ತಲೆಯ ಕೆಳಭಾಗದಲ್ಲಿ ನೀವು ನೋಡುವ ತಿರುಗುವ ಎಲ್ಲಾ ಭಾಗಗಳಲ್ಲಿ ತೈಲ ಹಾಕಿರಿ ಹಂತ ಎಂಟು ಯಂತ್ರದ ವೇದಿಕೆಯಲ್ಲಿ ತೈಲ ಹಾಕಿರಿ ಹಂತ ಒಂಬತ್ತು ಯಂತ್ರದ ತಡಿಯನ್ನು ಒಂದು ಶುದ್ಧ ಬಟ್ಟೆಯಿಂದ ಒರೆಸಿರಿ ಹಂತ ಹತ್ತು ಕಾಲ್ ಹಾಗೂ ಸೂಜಿಯನ್ನು ಸ್ವಚ್ಛಗೊಳಿಸಲು ಮಾದರಿ ಬಟ್ಟೆಯಿಂದ ಯಂತ್ರವನ್ನು ಚಲಾಯಿಸಿರಿ ನೀವು ಹೀಗೆ ಪ್ರತಿದಿನ ಹೊಲಿಗೆ ಯಂತ್ರಕ್ಕೆ ತೈಲ ಹಾಕುವುದೆಂದು ಕಲಿತಿದ್ದೀರಿ ಈಗ ನೀವು ಹೇಗೆ ಪ್ರತಿದಿನ ಹೊಲಿಗೆ ಯಂತ್ರಕ್ಕೆ ತೈಲ ಹಾಕುವುದೆಂದು ಕಲಿತಿದ್ದೀರಿ ಈಗ ನೀವು ಅದನ್ನು ಅಭ್ಯಾಸ ಮಾಡಬೇಕು ವಿವರವಾದ ತೈಲ ಲೇಪಿಸುವಿಕೆಗೆ ಮತ್ತು ಹೊಲಿಗೆ ಯಂತ್ರ ಶುದ್ಧೀಕರಣ ಪ್ರತಿ ತಿಂಗಳು ಮಾಡುವುದು ಹೇಗೆ ಎಂದು ತಿಳಿಯಲು ನಮ್ಮ ಮುಂದಿನ ವರ್ಗವನ್ನು ತೆಗೆದುಕೊಳ್ಳಿ